Hi everyone, welcome to Tech World Canada YouTube channel. In this video, Big Widas Vendor application alli home furnishing shop na hege register madadu matte adralli hege product na add madadu anta nodona. First Big Widas Vendor application open maadkovana. Open madi takshana create your account to click here to login anta red option kelutte. Hosadagi account na create maadidre create your account kodbeku. ಇಲ್ಲ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಕ್ಲಿಕ್ ಹಟ್ಟು ಲಾಗಿನ್ ಕೊಡಬೇಕು. ನಾನು ಇಲ್ಲಿ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಕ್ರಿಯೇಟ್ ಯುವರ್ ಅಕೌಂಟ್ ಹೋಗೋಣ. ಇಲ್ಲಿ ಫುಲ್ ನೇಮ್ ಹಾಕಬೇಕು, ನೇಮ್ ಎಂಟರ್ ಮಾಡೋಣ. ಪರ್ಮಿಷನ್ ಶಾಪ್ ನೆಕ್ಸ್ಟ್ ಇಮೇಲ್ ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡೋಣ. ನಾವಿಲ್ಲಿ ಯಾವ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಓ ಟಿ ಪಿ ಸೆಂಟ್ ಆಗಿರುತ್ತೆ. ಓ ಟಿ ಪಿನ ಎಂಟರ್ ಮಾಡೋಣ. ನೆಕ್ಸ್ಟ್ ಪಾಸ್ವರ್ಡ್ ನಿಮಗೆ ಯಾವ್ದು ಈಸಿ ಇರುತ್ತೆ ಪಾಸ್ವರ್ಡ್ ಅದನ್ನು ಕೊಟ್ಕೋಬೋದು. ನಾನು ಇಲ್ಲಿ 128 ಕೊಟ್ಟಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್ ಅಂತ ತೋರಿಸ್ತಾ ಇದೆ ನೋಡಿ. ಎಲ್ಲ ಥರದ ಫಿಸಿಕಲ್ ಶಾಪ್ನು ಸ್ಟೋರ್ ಲಿಸ್ಟಿಂಗಲ್ಲಿ ರಿಜಿಸ್ಟರ್ ಮಾಡ್ಬೋದು. ನನಗೆ ಇವರ್ ಶಾಪ್ ನೇಮ್ ಕೇಳ್ತಾ ಇದೆ, ಮತ್ತೆ ಕೊಡೋಣ. ಹೋಮ್ ಫರ್ನಿಷಿಂಗ್ ಶಾಪ್. ನೆಕ್ಸ್ಟ್ ಸೆಲೆಕ್ಟ್ ಕ್ಯಾಟಗರಿ. ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು, ಹೋಮ್ ಫರ್ನಿಷಿಂಗ್. ನೆಕ್ಸ್ಟು ಕರೆಂಟ್ ಲೊಕೇಶನ್. ಕರೆಂಟ್ ಲೊಕೇಶನ್ ಅದೇ ತಗೊಳುತ್ತೆ. ನಾವು ಅಕಸ್ಮಾತ್ ಆ ಲೊಕೇಶನ್ ಇಲ್ಲ ಅಂತಂದರೆ ಡ್ರಾಪ್ ಕೂಡ ಮಾಡ್ಕೋಬೋದು. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟೇಟ್ ನಮ್ಗೆ ಯಾವುದು ಸ್ಟೇಟ್ ಅದನ್ನು ತಗೋಬೇಕು. ನೆಕ್ಸ್ಟ್ ಎಂಟೆ ಸಿಟಿ ಅಂತಿದೆ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಅಡ್ರೆಸ್ಸು ಸೆಲೆಕ್ಟು ಪಾನ್ ಆರ್ ಆಧಾರ್ ಅಂತಿದೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಒಳ್ಳೆಯದು. ಟ್ರೇಡ್ ಲೈಸೆನ್ಸ್ ಏನಾದರೂ ಇತ್ತು ಅಂತಂದರೆ ಟ್ರೇಡ್ ಲೈಸೆನ್ಸ್ನ ಹಾಕೋಬೋದು. ಎಸ್ 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 ಲೈಸೆನ್ಸ್ ಇತ್ತು ಅಂದರೆ ಹಾಕೋಬೋದು. ಇಲ್ಲಾಂದರೆ ಏನಾದರೂ ಜಿ ಎಸ್ ಟಿ, ಇಲ್ಲಾಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು, ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಇತ್ತು ಅಂತಂದರೆ ಅದನ್ನು ಹಾಕೋಬೋದು. ಸ್ಟೋರಿನ ಫೋಟೋ, ಸ್ಟೋರಿನ ಫ್ರೆಂಟ್ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಆಗಿದೆ. ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋಣ. ಇಲ್ಲಿ ಆಲ್ ಆರ್ಡರ್ಸ್ ಅಂತ ಇದೆ. ಎಲ್ಲ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ ನಮಗೆ. ಪೆಂಡಿಂಗ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ನಮಗೆ ಪೆಂಡಿಂಗಲ್ಲಿದೆ ಆರ್ಡರ್ಸ್ ಅನ್ನೋದು ಪೆಂಡಿಂಗ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಕನ್ಫರ್ಮ್ಡ್ ಆರ್ಡರ್ಸ್ ಅಂತ ಅಂದರೆ ಆಲ್ ಆರ್ಡರ್ಸಿಗೆ ಬಂದಾಗ ನಾವು ಅಲ್ಲಿ ಏನಾದರೂ ಅಕ್ಸೆಪ್ಟ್ ಕೊಟ್ಟರೆ ಇಲ್ಲಿ ಕನ್ಫರ್ಮ್ ಆರ್ಡರ್ಸಲ್ಲಿ ತೋರಿಸುತ್ತೆ. ಡಿಲಿವರ್ಡ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಡಿಲಿವರಿ ಆಗಿದೆ ಆರ್ಡರ್ಸ್, ಅದು ತೋರಿಸುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟು ಟೋಟಲ್ ಪ್ರಾಡಕ್ಟ್ ಇದೆ ಅನ್ನೋದು ಶೋ ಆಗುತ್ತೆ. ಇಲ್ಲಿ ಮೆಂಬರ್ಶಿಪ್ ಜೀರೋ ಅಂತ ತೋರಿಸ್ತದೆ ನೋಡಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ ನಾವು ತಗೊಂಡಾಗ ನಮಗೆ ಮೆಂಬರ್ಶಿಪ್ ಡೇಸ್ ಶೋ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಬೆಲ್ ಐಕನ್ ಕಾಣ್ತಿದೆ ನೋಡಿ, ಅದು ನೋಟಿಫಿಕೇಶನ್. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆಯಲ್ಲ ಇದು. ಈ ಆಪಿನ ಬಗ್ಗೆ ಏನಾದರೂ ಸಮ್ ಟ್ಯುಟೋರಿಯಲ್ ಬೇಕಿತ್ತು ಅಂತ ಅಂದರೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ಷನ್ ಕೂಡ ಇದೆ. ಈ ಆ್ಯಪ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೋಬಹುದು. ಇಲ್ಲಿ ಹಾರಿಜೆಂಟಲ್ ಲೈನ್ ಕಾಣುತ್ತಿದೆಯಲ್ಲ ಬ್ರ್ಯಾಂಡ್ ಅಂತ, ಇದು ಡ್ಯಾಶ್ ಬೋರ್ಡು. ಇಲ್ಲಿ ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ. ಸ್ಟೋರ್ ಏನಾದರೂ ಓಪನ್ ಇತ್ತು ಅಂತಂದರೆ ಆಕ್ಟಿವ್ ಕೊಟ್ಕೋಬೋದು. ಸ್ಟೋರ್ ಏನಾದರೂ ಲೀವಲ್ ಇತ್ತು ಅಂತಂದರೆ ಇನ್ಆಕ್ಟಿವ್ ಮಾಡ್ಕೋಬೋದು. ಅಕಸ್ಮಾತ್ ಇಲ್ಲಿ ಇನ್ಆಕ್ಟಿವ್ ಕೊಟ್ಟಾಗ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗಲ್ಲ. ನಾನು ಇಲ್ಲಿ ಆಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗ್. ನಾವು ಕೊಟ್ಟಂಥ ಎಲ್ಲ ಡೀಟೇಲ್ಸು ತಗೊಂಡು ಪ್ರೊಫೈಲ್ ಸೆಟ್ಟಿಂಗ್ ಆಗಿದೆ. ಇಲ್ಲಿ ಫೋಟೋನು ಪ್ರೊಫೈಲ್ ಫೋಟೋ ಕೂಡ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಡಿಲಿವರಿ ಮತ್ತು ಪಿಕಪ್ ಅಂತ ಎರಡು ಆಪ್ಷನ್ ಇದೆ. ಡಿಲಿವರಿ ಬಾಯ್ಸ್ ಇತ್ತು ಅಂತಂದರೆ ಡಿಲಿವರಿ ಆಪ್ಷನ್ನ ಕೊಟ್ಕೋಬೋದು. ಇಲ್ಲ ನಿಮಗೆ ಏನಾದರೂ ಡಿಲಿವರಿ ಕೂಡ ಸಿಗ್ತಾ ಇದೆ ಅಂತ ಅಂದರೆ ಡಿಲಿವರಿ ಆಪ್ಷನ್ನು ಕೊಟ್ಕೋಬೋದು. ಹೌ ಮೆನಿ ಕಿಲೋಮೀಟರ್ಸ್ ಸರ್ವಿಂಗ್ ಅಂತ ಇದೆ. ಎಷ್ಟು ಕಿಲೋಮೀಟರ್ ನೀವು ಸರ್ವಿಸ್ ಕೊಡ್ತೀರಾ ಅನ್ನೋದು ನೀವು ಮೆನ್ಷನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಡಿಲಿವರಿ ಚಾರ್ಜಸ್ ಏನಾದರೂ ಇತ್ತು ಅಂದರೆ ಹಾಕೋಬೋದು. ಡಿಲಿವರಿ ಅಬೌ 1000, 2000, 3000 ಈ ಥರ ಹಾಕೋಬೋದು. ಅದ್ರ ಮೇಲೆ ಏನಾದರೂ ನೀವು
ಡೆಲಿವರಿ ಕೊಟ್ಟರೆ ಚಾರ್ಜಸ್ ಇಸ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಅಪ್ಡೇಟ್ ಆಗಿದೆ. ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆ್ಯಡ್ ಮತ್ತು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಾಡಕ್ಟ್ ನೇಮು, ಪ್ರಾಡಕ್ಟ್ ನೇಮ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಎಷ್ಟು ಒನ್ ನೋಟ್ಸಾ ಒನ್ ಪೀಸಾ ಅನ್ನೋದು ಇಲ್ಲೇ ಮೆನ್ಷನ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಪೀಸ್ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ಗಳು, ಸೆಲೆಕ್ಟ್ ಸಬ್ ಕ್ಯಾಟಗರಿ, ಪಿಲ್ಲು, ಒರಿಜಿನಲ್ ಪ್ರೈಸ್. ಒರಿಜಿನಲ್ ಪ್ರೈಸು 300 ಎಷ್ಟು ಕೊಡೋಣ. ಇಲ್ಲಿ ಡಿಸ್ಕೌಂಟ್ ಪ್ರೈಸು, ಡಿಸ್ಕೌಂಟ್ ಪ್ರೈಸ್ ಕೊಡೋಣ. ಇಲ್ಲಿ ಒರಿಜಿನಲ್ ಪ್ರೈಸ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಡಿಸ್ಕೌಂಟ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಯೂನಿಟ್ ಅನ್ನು ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೋದು. ಇದ್ರ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಏನಾದರೂ ಇತ್ತು ಅಂತಂದರೆ ಈ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಬರ್ಕೋಬೋದು. ನೆಕ್ಸ್ಟು ಫೋಟೋ ಆ್ಯಡ್ ಪ್ರಾಡಕ್ಟ್ ಹೋಗೋಣ. ಇದೇ ಥರ ಇದೇ ಥರನೇ ಎಷ್ಟು ಬೇಕಾದರೂ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ಸಬ್ ಕ್ಯಾಟಗರೀಸ್ ಇರುತ್ತೆ, ಎಷ್ಟು ಬೇಕಾದರೂ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಇದೆ. ಇಲ್ಲಿ ಏನಾದರೂ ಚೇಂಜಸ್ ಬೇಕಿತ್ತು ಅಂತಂದರೆ ಎಡಿಟ್ ಪ್ರಾಡಕ್ಟಲ್ಲಿ ಹೋಗಿ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಏನಾದರೂ ಅಮೌಂಟಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಮಾಡ್ಕೋಬೋದು. ಲಾಸ್ಟಿಗೆ ಎಡಿಟ್ ಪ್ರಾಡಕ್ಟ್ ಕೊಡಬೇಕು. ಸ್ಟಾಕಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಆರ್ಡರ್ಸು, ಎಷ್ಟು ಆರ್ಡರ್ಸ್ ಇದೆ ಅಂತ ಅನ್ನೋದು ಇಲ್ಲಿ ಶೋ ಆಗುತ್ತೆ. ರೇಟಿಂಗ್ ಮತ್ತು ರಿವ್ಯೂಸು, ಈ ಪ್ರಾಡಕ್ಟಿನ ಬಗ್ಗೆ ಕಸ್ಟಮರ್ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸಬ್ಸ್ಕ್ರಿಪ್ಷನ್ ಬಿಗ್ ಮಿಡಲ್ ಫಿಂಡರ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರೋಲ್ಲ, ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಇಲ್ಲಿ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ ರಿಜಿಸ್ಟ್ರೇಷನ್ ಫೀ ಮಾತ್ರ ಇದೆ, 30 ಡೇಸ್ಗೆ 118 ರುಪೀಸು. ಇಲ್ಲಿ ಪೇ ನೋ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನಂಬರ್, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಮೆಂಬರ್ಶಿಪ್ ಅಲ್ಲಿ 30 ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ಶೇರ್ ಆ್ಯಪ್, ಈ ಆ್ಯಪ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೋಬಹುದು. ಲಾಸ್ಟ್ ಒಂದು ಲಾಗ್ಔಟ್ ಆಪ್ಷನ್ ಇದೆ. ಇನ್ನೂ ಇದರಲ್ಲಿ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು, ಸಬ್ ಕ್ಯಾಟಗರೀಸ್ ಇಲ್ಲ ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಕೇಳಬಹುದು. ನಾನೀಗ ಕಸ್ಟಮರ್ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಅಂತ ತೋರಿಸುತ್ತೆ. ಕಸ್ಟಮರು ಆರ್ಡರ್ ಮಾಡಿದಾಗ ಹೇಗೆ ನಮಗೆ ಲೊಕೇಶನ್ ಮತ್ತು ಕಾಲ್ ನೋ ಆಪ್ಷನ್ ತೋರಿಸುತ್ತೆ ಅನ್ನೋದು ನಾನೀಗ ಹೇಳ್ಕೊಡ್ತೀನಿ. ಆಲ್ ಆರ್ಡರ್ಸಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಸ್ಟಮರು ಆರ್ಡರ್ ಮಾಡಿರೋದು ಶೋ ಆಗುತ್ತೆ. ಇಲ್ಲಿ ಆಕ್ಸೆಪ್ಟ್ ಕೊಡ್ಬೋದು, ಆಕ್ಸೆಪ್ಟ್ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ನಮಗೆ ಶೋ ಆಗುತ್ತೆ. ಇಲ್ಲಿ ತೋರಿಸಿದೆ ನೋಡಿ, ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಎಷ್ಟು ಮಿನಿಟ್ಸ್ ಇದೆ, ಎಷ್ಟು ಕಿಲೋಮೀಟರ್ ಇದೆ ನಮಗೂ ಅವ್ರಿಗೂ ಅನ್ನೋದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್ ಕಾಲ್ ಕೂಡ ಹೋಗುತ್ತೆ. ಇದಿಷ್ಟು ಬಿಗ್ ಮಿಡಲ್ ವೆಂಡರ್ ಅಪ್ಲಿಕೇಶನಲ್ಲಿ ಹೋಮ್ ಫರ್ನಿಷಿಂಗ್ನ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಅಂತ ಪ್ರೊಸೀಜರು. ಇದೇ ಥರ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.